ನಮಸ್ಕಾರ 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 ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಆಮೇಲೆ ನಿಮ್ಮ ಹತ್ರ ನಿಧಾನವಾಗಿ ಮಾತಾಡ್ತೀನಿ ಈಗ ಕೇಂದ್ರದಿಂದ ಅಕ್ಕಿ ಏನು ಕೊಡ್ತಾ ಇದಾರಲ್ಲ ನಾವು ಯಾರು ಪುಕ್ಕಟೆ ಕೇಳಿಲ್ಲ ನಾವು ಮಾಮೂಲಿ ನೀವು ಪೂಲ್ ಮಾಡ್ತಾ ಇದೀರಿ ಆ ಪೂಲ್ ನಲ್ಲಿ ಅಕ್ಕಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾವು 1ನೇ ತಾರೀಕಿಂದ ನಾವು ಅನ್ನಭಾಗ್ಯನ 10 ಕೆಜಿ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಅದನ್ನ ಕೊಡ್ತಾ ಇಲ್ಲ ಅವರು ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಕಾಗದ ಬರೆದಿದ್ದಾರೆ ಸೋ ಈಗ ನಮಗೇನು ಉಳ್ಕೊಂಡಿಲ್ಲ ನಾವು ಅದಕ್ಕೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಛತ್ತೀಸ್ಗಢ ಅವರತ್ರ ಮಾತಾಡ್ತಾ ಇದ್ದಾರೆ ಬೆಳಗ್ಗೆ ತೆಲಂಗಾಣ ಬೇರೆ ಬೇರೆ ಸ್ಟೇಟ್ ಅವರತ್ರಲ್ಲ ಯಾವ ರೀತಿ ಪ್ರಸ್ತುತ ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಕಾಂಗ್ರೆಸ್ ಪಕ್ಷ ನಾನು ಇದರ ಬಗ್ಗೆ ಈ ಒಂದು ತಾರತಮ್ಯ ನಮಗೆ ಅಕ್ಕಿ ಕೊಡಬೇಕು ಅಂತೇಳಿ ಎಲ್ಲ ರಾಜ್ಯಗಳಿಗೂ ಕೂಡ ಅವರು ವಿತ್ಡ್ರಾ ಮಾಡಿದ್ದಾರೆ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಒಂದು ದೊಡ್ಡ ಹೋರಾಟದ ಕಾರ್ಯಕ್ರಮ ರೂಪಿಸ್ತೇನೆ ನಾಳೆ ಬೆಳಗ್ಗೆ ಇದರ ಬಗ್ಗೆ ನಾನು ಬೆಂಗಳೂರಿನಲ್ಲಿ ಮಾತಾಡ್ತೀನಿ ಹೊರರಾಜ್ಯಕ್ಕಿಂತ ರಾಜ್ಯದ ರೈತರಿಂದನೇ ಭತ್ತವನ್ನು ಖರೀದಿ ಮಾಡಲಿ ಅಂತ ರೈತ ಮುಖಂಡರ ಒಂದು ಸಲಹೆ ಆಗಿರುವಂತ ಸಿ ನೋಡಿ ಅದು ನಾವು ಯಾವ ಟ್ರಾನ್ಸ್ಪರೆನ್ಸಿ ಮಾಡಬೇಕು ನಾವು ಟ್ರಾನ್ಸ್ಪರೆನ್ಸಿ ಮಾಡಬೇಕು ಅದಕ್ಕೊಂದು ಪ್ರೊಸೀಜರ್ ಇದೆ ನಮಗೆ ಎಷ್ಟು ಏನು ಎತ್ತ ಒಂದು ಕೆಜಿ ಅಕ್ಕಿ ಎಷ್ಟು ಕೊಡಬೇಕು ಮಾಡಬೇಕು ಅಂತೇಳಿ ಅದರಂತ ನಾನು ಓಪನ್ ಮಾರ್ಕೆಟ್ ಎಲ್ಲ ಖರೀದಿ ಮಾಡೋಕ್ಕಾಗಲ್ಲ ನಾವು ನ್ಯಾಯಬದ್ಧವಾಗಿ ಈ ಕೆಲವು ಸಂಸ್ಥೆಗಳು ಸರ್ಕಾರ ಸಂಸ್ಥೆಗಳು ಸೆಂಟ್ರಲ್ ಗೌರ್ಮೆಂಟು ಬೇರೆ ಬೇರೆ ಏಜೆನ್ಸಿಗಳೆಲ್ಲ ಇದೆ ಆ ಪ್ರಕಾರನೇ ನಾವು ಮಾಡಬೇಕು ನಾಳೆ ಬೇರೆ ಬೇರೆ ಯಾರ ಕೈಲೂ ನಾವು ಬೆಟ್ಟು ತೋರಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ ಬಡವರಿಗೆ ತಿನ್ನುವಂತ ಅಕ್ಕಿಗೆ ಇವತ್ತು ಬಡವರ ಮೇಲೆ ನಾವು ಇದಕ್ಕ ರಾಜಕಾರಣ ಮಾಡಲಿಕ್ಕೆ ಏನು ಇದು ಹಿಂಪಡೆದಿದ್ದಾರಲ್ಲ ಇದು ಖಂಡನೀಯ ಇದಕ್ಕೆ ನಾವು ಪ್ರತಿಭಟನೆ ವ್ಯಕ್ತಪಡಿಸ್ತೀವಿ ಹೋರಾಟವನ್ನು ನಾವು ಮಾಡ್ತೇವೆ